ಗೋಶಾಲೆ ಮಾಡಿದ್ದೀವಿ ಅಂತೀರಿ, ಗೋ ಹತ್ಯೆ ನಿಷೇಧ ಅಂತೀರಿ, ಒಂದು ಹಸುವಿಗೆ 60 ರೂಪಾಯಿ ಕೊಡ್ತೀರಿ ಸಾಕಾಗುತ್ತಾ? ಸಿದ್ದರಾಮಯ್ಯನವರ ಪ್ರಶ್ನೆ ಇದು. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ನಿರುಪಯುಕ್ತ ಗೋವುಗಳನ್ನು ರೈತರು ಮಾರಿಕೊಳ್ತಾ ಇದ್ದರು, ಆದರೆ ಈಗ ಮಾರಾಟ ಕೂಡ ಮಾಡೋ ಹಾಗಿಲ್ಲ. ಆ ರೀತಿಯಾದಂತ ನಿಯಮವನ್ನ ನೀವು ತೆಗೆದುಕೊಂಡು ಬಂದಿದ್ದೀರಿ. ನಿರುಪಯುಕ್ತ ಹಸುಗಳನ್ನು ರೈತರು ಏನು ಮಾಡಬೇಕಾದ್ರೆ, ಈ ಮುದಿ ಹಸುಗಳನ್ನು ಏನು ಮಾಡಬೇಕು ರೈತರು ಇಟ್ಕೊಂಡು? ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ಪಡೆಯಿರಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಆಗ್ರಹಿಸಿದ್ದಾರೆ. ಈ ವಿಚಾರ ಇವತ್ತು ಬಹಳಷ್ಟು ಚರ್ಚೆಯಾಗಿದೆ. ಗೋಶಾಲೆ ಮಾಡಿದ್ದೀವಿ ಅಂತೀರಿ, ಗೋಹತ್ಯೆ ನಿಷೇಧ ಅಂತೀರಿ, ಒಂದು ಹಸುವಿಗೆ 60 ರೂಪಾಯಿ ಕೊಡ್ತೀರಿ ಸಾಕಾಗುತ್ತಾ ಅವರಿಗೆ? ವಿಧಾನಸಭೆ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ರೀತಿಯಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಮನೆ ಅಧ್ಯಕ್ಷರೇ, ನಾನು ಈ ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದೆ. ಅದು ಮಾಡಿದ್ರಿಂದ ಈ ದನಕರುಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಈಗ ಆ ಇದೆಲ್ಲ ಬೆಟ್ಟ ಗುಡ್ಡಗಳು ಕರ್ಕೊಂಡು ಹೋಗಿಬಿಟ್ಟು ಘಾಟ್ ಸೆಕ್ಷನ್ ಅಲ್ಲಿ ತಗೊಂಡು ಬಿಡ್ಬಿಡ್ತಾರೆ. ಅವ್ರು ಯಾರು ಅನುಪಯುಕ್ತವಾದಂತ ರಾಸುಗಳನ್ನ ಯಾರು ಕೊಂಡ್ಕೊಳ್ಳಲ್ಲ. ನೀವು ಈ ನಿಷೇಧ ಮಾಡಿದ್ರ ಮೇಲೆ ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು. ರೈತರು ಏನ್ ಮಾಡ್ತಿದ್ರು, ಹಾಲು ಖರೀದಿ ಇರ್ತಕ್ಕಂಥ ರಾಸುಗಳನ್ನ, ವಯಸ್ಸಾಗಿರ್ತಕ್ಕಂಥ ರಾಸುಗಳನ್ನ, ಮತ್ತೆ ವ್ಯವಸಾಯಕ್ಕೆ ಯೋಗ್ಯ ಇಲ್ಲದಿರತಕ್ಕಂಥ ರಾಸುಗಳನ್ನ, ಬರಡು ರಾಸುಗಳನ್ನ ಸಂತೆಗೆ ತಗೊಂಡು ಹೋಗಿ ಮಾರಾಟ ಮಾಡೋದು, ಬೇರೆಯವರು ಯಾರೋ ತಗೊಂಡು ಹೋಗೋದು, ಅಥವಾ ಕಸಾಯಿಖಾನೆಗಳಿಗೆ ತಗೊಂಡು ಹೋಗೋದು, ಏನೋ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ನಿಷೇಧ ಮಾಡಿದ್ರಿಂದ ಗೋಶಾಲೆಗಳು ಇಲ್ಲ, ನೀವು ಕೊಡೋದು 17.5 ರೂಪಾಯಿ, ಒಂದು ರಾಸು ಸಾಕ್ಬೇಕಾದ್ರೆ 60 ರೂಪಾಯಿ ಬೇಕು ಒಂದು ದಿನಕ್ಕೆ, ಅಷ್ಟು ದುಡ್ಡು ಕೊಡಲ್ಲ ನೀವು. ಇನ್ನು 100 ತೆಗಿತೀವಿ ಅಂತಿದ್ರಿ, ತೆಗೆದಿಲ್ಲ. ಸರ್ಕಾರದ ಗೋಶಾಲೆಗಳಿರೋದು 123, 200 ಪ್ರೈವೇಟ್ ಗೋಶಾಲೆಗಳಿದಾವೆ, ಅವ್ರಿಗೇನಾಗ್ಬೇಕು? ನೀವು ದುಡ್ಡು ಕೊಟ್ಟರೆ ಸಾಕ್ತಾರೆ, ದುಡ್ಡು ಕೊಡಿದ್ರೆ ಸಾಕಲ್ಲ. ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.